ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಕುವೆಂಪು ರಂಗಮಂದಿರದಲ್ಲಿ ಆಚರಿಸಲಾಯಿತು. ಈ ವೇಳೆ ಎಡಿಸಿ ನಾಗರಾಜ ಫೋನಳ್ಳಿ ಜ್ಯೋತಿ ಬೆಳಗಿಸಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು. ಸರ್ಕಾರದ ಹಾಗೂ ನಿರ್ದೇಶನಾಲಯದ ಆದೇಶದ ಪ್ರಕಾರ ಕೋವಿಡ್ ಹಿನ್ನೆಲೆಯಲ್ಲಿ ಸರಳ ಹಾಗೂ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಸ್ ದತ್ತಾತ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಎಚ್, ಧರ್ಮರಾಜ್ ಬಿಎನ್, ಬಿವಿ ಜನಾರ್ದನ್, ರಾಘವೇಂದ್ರ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಇಷ್ಟೊಂದಕ್ಕೆ ಸೀಮಿತವಾಗಿಲ್ಲ, ನಮ್ಮಲ್ಲಿ ಕೆಲವೊಂದು ಮಂಗಳ ಕಾರ್ಯಕ್ರಮಗಳಲ್ಲಿ ಕೂಡ ಕ್ಷೌರಿಕ ವೃತ್ತಿಯ ಮೂಲಕ ಮಂಗಳ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗುತ್ತೆ. ವಿಶೇಷವಾಗಿ ನಮ್ಮ ಕೆಲವೊಂದು ಸಂಪ್ರದಾಯದಲ್ಲಿ ಉಪನಯನದ ಸಂಪ್ರದಾಯದಲ್ಲಿ ಚೌರಕ್ಕೆ ಮಕ್ಕಳಿಗೆ ಮೊದಲನೇ ಬಾರಿ ಕೂದಲನ್ನು ತೆಗೆಯುವಂತ ಚೌಲ ತಗ್ಸೋ ಸಂಪ್ರದಾಯದಲ್ಲೂ ಕೂಡ ನೀವೇ ಬರಬೇಕಾಗುತ್ತೆ, ನಿಮ್ಮಿಂದನೇ ಪ್ರಾರಂಭ ಆಗುವಂಥದ್ದು ಅಂತ ಹೇಳಕ್ಕೆ. ಜೊತೆಗೆ ಅಪರ ಕರ್ಮಗಳು ವ್ಯಕ್ತಿ ಸತ್ತಾಗ ಸಂದರ್ಭದಲ್ಲೂ ಕೂಡ ಇದರೊಳಗೆ ಮಂಗಳ ಕಾರ್ಯಗಳಲ್ಲೂ ಕೂಡ ಇದೆ. ಮಂಗಳ ಕಾರ್ಯದಲ್ಲಿ ಮಂಗಳ ವಾದ್ಯ ನುಡಿಸುವಂತ ಒಂದು ದೊಡ್ಡ ಕೆಲಸ ಆ ಒಂದು ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮದ ಶೋಕಿ, ಆ ಕಾರ್ಯಕ್ರಮಕ್ಕೆ ಆ ಖುಷಿ ಶುರುವಾಗದೆ ಆ ಮಂಗಳ ವಾದ್ಯದ ಡೋಲು ಸ್ಟಾರ್ಟ್ ಆಗೋ ತನಕ ಸಬ್ಬೆ ಇರುತ್ತೆ. ಒಂದ್ಸಲಿ ಮಂಗಳ ವಾದ್ಯದ ಡೋಲು ಪ್ರಾರಂಭವಾಯಿತು, ಪ್ರಾರಂಭ ಆಗ್ತಿದ್ದಂಗೆ ಅದ್ರ ಕಡೆನೆ ಬೇರೆ ಆಗುತ್ತೆ. ಹಾಗಾಗಿ ಎಲ್ಲ ಕಡೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ಮಂಗಳ ವಾದ್ಯವನ್ನು ನುಡಿಸಬೇಕು. ಆ ವಿಚಾರಗಳ ಬಗ್ಗೆ ಅವ್ರು ತಿಳ್ಕೊಬೇಕು, ತಿಳ್ಕೊಂಡು ಅದನ್ನ ಅನುಷ್ಠಾನ ಮಾಡಿಕೊಂಡ್ರೆ ಮಾತ್ರ ಈ ಆಚರಣೆಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಈಗಾಗಲೇ ಕತ್ತರಿಸೋದ್ರ ಜೊತೆಗೆ ವಿಶೇಷವಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಭಾಳ ಅವಶ್ಯಕ. ಹಿಂದೆ ಒಂದು ಕಾಲ ಇತ್ತು ಆಯಾ ವೃತ್ತಿಯಲ್ಲಿರುವಂಥ ಮಕ್ಕಳು ಅದನ್ನೇ ಮಾಡಬೇಕು, ಇವತ್ತು ಹಾಗೇನಿಲ್ಲ. ಶಿಕ್ಷಣದಲ್ಲಿ ಭಾಳಷ್ಟು ಕ್ರಾಂತಿಯಾಗಿದೆ, ಪ್ರಗತಿಯಾಗಿದೆ, ಸಾಕಷ್ಟು ಅವಕಾಶಗಳು ಕೂಡ ಸರ್ಕಾರ ಒದಗಿಸಿಕೊಟ್ಟಿದೆ.